ಇನ್ನು ಮುಂದಿನ ಸುದ್ದಿ ತೆಲಂಗಾಣ ಚುನಾವಣೆಗೆ ಮುನ್ನ ಸಿಎಂ ಕೆ ಚಂದ್ರಶೇಖರ ರಾವ್ಗೆ ಭಾರಿ ಹಿನ್ನಡೆ ಉಂಟಾಗಿದೆ ಬಿಆರ್ ಎಸ್ ಪಕ್ಷದ ಮೂವತ್ತೈದಕ್ಕೂ ಅಧಿಕ ನಾಯಕರು ಚುನಾವಣೆ ವ್ಯವಸ್ಥೆಯಲ್ಲೇ ಕಾಂಗ್ರೆಸ್ ಸೇರಲಿದ್ದಾರೆ ಮಾಜಿ ಸಂಸದ ಪೊಂಗುಲೆಟ್ಟಿ ಶ್ರೀನಿವಾಸ ರೆಡ್ಡಿ ಮತ್ತು ತೆಲಂಗಾಣ ಸರ್ಕಾರದ ಮಾಜಿ ಸಚಿವ ಜೂಪಲ್ಲಿ ಕೃಷ್ಣರಾವ್ ಸೇರಿದಂತೆ ಮೂವತ್ತೈದು ಬಿ ಎಸ್ ಬಿಆರ್ ಎಸ್ ಕಾಂಗ್ರೆಸ್ ಬಿಆರ್ಎಸ್ ನಾಯಕರು ಕಾಂಗ್ರೆಸ್ ಸೇರಲಿದ್ದು ಕಾಂಗ್ರೆಸ್ನ ಉನ್ನತ ನಾಯಕರನ್ನು ಭೇಟಿಯಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಜುಲೈ ಮೊದಲ ವಾರದಲ್ಲಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರ ಉಪಸ್ಥಿತಿಯೊಂದಿಗೆ ತೆಲಂಗಾಣದ ಖಮ್ಮಂನಲ್ಲಿ ನಡೆಯಲಿರುವ ಸಾರ್ವಜನಿಕ ರ್ಯಾಲಿಯಲ್ಲಿ ಭಾರತ ರಾಷ್ಟ್ರ ಸಮಿತಿ ನಾಯಕರು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರಲಿದ್ದಾರಂತೆ ರೆಡ್ಡಿಯವರು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಖಮ್ಮಂನಿಂದ ಬಿ ಆರ್ ಎಸ್ ಸಂಸದರಾಗಿದ್ದರೂ ಈ ವರ್ಷಾಂತ್ಯಕ್ಕೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ ಏನು ಕಾರಣ ಕರ್ನಾಟಕ ಚುನಾವಣೆಯ ಫಲಿತಾಂಶ ತೆಲಂಗಾಣ ಬಿ ಆರ್ ಎಸ್ ಪಕ್ಷಕ್ಕೆ ಅಲ್ಲಿ ತನ್ನದೇ ಆದಂಥ ವರ್ಚಸ್ಸಿದೆ ಚಂದ್ರಶೇಖರ್ ರಾವ್ ಅವರು ಮುಖ್ಯಮಂತ್ರಿ ಇದ್ದಾರೆ ಆದರೆ ಒಂದಷ್ಟು ವ್ಯತ್ಯಾಸಗಳು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಚಿವ ಸ್ಥಾನ ಆಗಿರ್ಬೋದು ಸಾಕಷ್ಟು ವಿಚಾರಗಳಲ್ಲಿ ಗೊಂದಲ ಇದೆ ತೆಲಂಗಾಣ ಚುನಾವಣೆ ರಾಜಸ್ಥಾನ ಚುನಾವಣೆ ಎಲ್ಲ ಕೂಡ ಇದೆ ವರ್ಷಾಂತ್ಯದಲ್ಲಿ ನಡೆಯುತ್ತೆ ಹೀಗಾಗಿ ಕಾಂಗ್ರೆಸ್ ಹೊಸ ಅಲೆಯನ್ನು ಸೃಷ್ಟಿಸ್ತಾ ಇದೆ ಹೀಗಾಗಿ ಸುಮಾರು ಮೂವತ್ತೈದು ಜನ ಮುಖಂಡರುಗಳು ಕಾಂಗ್ರೆಸ್ ಪಕ್ಷವನ್ನು ಸೇರೋಕ್ಕೆ ಸಜ್ಜಾಗಿದ್ದಾರೆ ಕಮ್ಮಂನಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಚುನಾವಣೆ ಹೊಸ್ತಿಲಲ್ಲಿ ಇದು ಒಂದು ರೀತಿ ದೊಡ್ಡ ಹಿನ್ನಡೆ ಕೆ ಚಂದ್ರಶೇಖರ್ ರಾವ್ ಅವ್ರಿಗೆ ಕರ್ನಾಟಕ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಾಜಿ ಸಿ ಎಮ್ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಚುನಾವಣೆಯನ್ನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಮತ್ತು ನಮ್ಮ ಚುನಾವಣೆಗೆ ನೀವು ನೆರವು ನಿಲ್ಲಬೇಕಲ್ಲ ಮಾತುಕತೆ ಆಗಿತ್ತು ಅಂತ ಹೇಳ್ತಾರೆ ಬಟ್ ಯಾವುದೂ ಫಲಿಸ್ಲಿಲ್ಲ ಜೆ ಡಿ ಎಸ್ ಕೂಡ ಕುಸ್ತೋಯ್ತು ಇದೇ ಒಂದು ಪರಿಸ್ಥಿತಿ ಫೇಕ್ ಪ್ರಾಮಿಸ್ಗಳು ಅಲ್ಲಿ ಕೂಡ ಆಗಿದ್ಯಂತೆ ಹೀಗಾಗಿ ಸಾಕು ಸವಾಸ ಅಂದ್ಬಿಟ್ಟು ಒಂದಷ್ಟು ಜನ ಮೂವತ್ತೈದು ಜನ ಕಾಂಗ್ರೆಸ್ ಹೋಗೋಕ್ಕೆ ಸಿದ್ಧ ಆಗವ್ರೆ ಇದು ಆರಂಭ ಚುನಾವಣೆಗೆ ಇನ್ನೂ ಟೈಮ್ ಇದೆ ಕೆಲ ತಿಂಗಳುಗಳಿವೆ ಚುನಾವಣೆ ವ್ಯವಸ್ಥೆಯಲ್ಲಿ ಏನು ಬೇಕಾದ್ರು ಆಗಬಹುದು